ಇಲ್ಲಿ ಅಪರೂಪದ ಕಲಾವಿದರು ಈ ಕಾರ್ಯಕ್ರಮದಲ್ಲಿ ವರ್ಣೋದರ ವರ್ಣನ ಹೆಸರನ್ನು ಇಟ್ಕೊಂಡಂತವರು. ಇವಾಗ ನಮಗೆ ಬೇಕಾಗಿರುವಂತದ್ದೇ ವರ್ಣನ ಅನುಗ್ರಹ, ಕೊರತೆ ಆಗಿರುವಂಥದ್ದು ಅವನಿಂದನೇ ಈಗ. ಹೀಗಾಗಿ ಆ ವಿಘ್ನೇಶ್ವರ ಆ ವರ್ಣನ ಕೃಪೆ ನಮಗೆ ನೀಡಬೇಕಾಗಿದೆ. ಅದರ ಪರಿಣಾಮವಾಗಿ ಆ ರೀತಿ ಒಂದು ಅಪರೂಪದ ಕಲಾವಿದನನ್ನ ಮೈಸೂರಿಗೆ ಕರ್ಕೊಂಡಿರುವ ಹಾಗೆ ಕಾಣ್ತಾ ಇದೆ. ಇವತ್ತು ನಾಳೆ ನಾಡಿದ್ದು ಒಳ್ಳೆ ಮಳೆ ಆಗುತ್ತೆ ಅಂತೇಳಿ ನಾವು ಕೇಳಿದ್ವಿ. ಆ ಭಗವಂತನ ಕೃಪೆಯಿಂದ ಸಕಾಲದಲ್ಲಿ ಉಪೇಕ್ಷೆ ಉಂಟಾಗಲಿ, ಉತ್ತಮವಾದ ಮಳೆಯಾಗಲಿ. ವರ್ಣ ಅಂತ ಅವರು ಹೆಸರು ಹಿಡಿದ್ರು ಕೂಡ ಆ ಶಂಕರನ ಮೂಲಕ ಆ ವರ್ಣನ ಕೃಪೆಯನ್ನು ಇಲ್ಲಿ ಅನುಗ್ರಹಿಸಿದ್ದಾರೆ. ಅವರು ಗಂಗೆಯನ್ನು ಧಾರಣೆ ಮಾಡಿ ಅವಳು ಹರಿದು ಬರುವಂತಹದ್ದನ್ನು ನಾವಿಲ್ಲಿ ಕಂಡಿದ್ದೇವೆ. ಆ ಗಂಗೆ ಬಂದು ಕಾವೇರಿಯನ್ನು ಸೇರಬೇಕಾಗಿದೆ. ಅಂದರೆ ಗಂಗಾ ಕಾವೇರಿ ಯೋಜನೆ ದೇಶದಲ್ಲಿ ಜಾರಿಗೆ ಬರಬೇಕಾಗಿದೆ. ಆ ಹರಿದು ಬಂದಂತಹ ಹಿಮಾಲಯದಿಂದ ಹರಿದುವಂತಹ ಗಂಗೆ ನಮ್ಮ ಕಾವೇರಿಗೆ ಬಂದು ಸೇರುವಂತಹ ಭಾಗ್ಯವನ್ನು ಕೂಡ ನಮಗೆ ಆ ವಿಘ್ನೇಶ್ವರ ನೀಡಲಿ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಆ ವರ್ಣೋದರ ಗಣಪತಿ ಈ ಚಿಕ್ಕ ವಯಸ್ಸಿನಲ್ಲಿ ಈ ರೀತಿ ಬಹುಶಃ ಅವರು ಕಲೆಯನ್ನು ಕರಗತ ಮಾಡಿಕೊಂಡಿದ್ದಾರೆ ಅಂತಾದ್ರೆ ಅವರು ಯಾವ ಎತ್ತರಕ್ಕೆ ಹೋಗ್ತಾರೆ, ಯಾವ ಎತ್ತರಕ್ಕೆ ಜೀವನದಲ್ಲಿ ಬಂದು ನಿಲ್ತಾರೆ ಅಂತ ಊಹೆ ಕೂಡ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆ ಎತ್ತರಕ್ಕೆ ಇಡೀ ಭರತ ಭೂಮಿ ಹೋಗಲು ಅಂತ ಇಡೀ ಜಗತ್ತು ಗೌರವಿಸುವಂತ ಶಕ್ತಿಯನ್ನು ವಿಘ್ನೇಶ್ವರ ತಮ್ಮ ನೀಡಿ ಬದುಕು ಸಿಕ್ಕದೇ ಬಹಳ ಅಪರೂಪ. ಆ ಸಿಕ್ಕಂತ ಬದುಕನ್ನು ಈ ರೀತಿ ಸಾರ್ಥಕತೆಗಳಿಗೆ ತಿಳ್ಕೊಳ್ಳೋದಿದೆಯಲ್ಲ. ಈ ವಯಸ್ಸಿನಲ್ಲಿ ನಿಮ್ಮ ವಯಸ್ಸಿನಲ್ಲಿ ಯಾವ ಯುವಕರು ಏನೇನು ಚಿಂತನೆಯನ್ನು ಮಾಡ್ತಾರೆ, ಯಾವುದರಲ್ಲೇ ಇದ್ದಾರೆ, ಏನೇನು ಅವರ ಮನಸ್ಸಲ್ಲಿ ಭಾವನೆಗಳಿದೆ ಅಂತ ನಾನು ರಾಜಕಾರಣದಲ್ಲಿರುವಂಥವನು ಯುವಶಕ್ತಿಯನ್ನು ನೋಡ್ತಾ ಇದ್ದೇನೆ. ಆದರೆ ನಿಮ್ದು ಬಹುಶಃ ಬಹಳ ಅಪರೂಪದ ಸಂಸ್ಕಾರ ಇರುವಂಥ ಕುಟುಂಬ ಅಂತ ನಾನು ಭಾವಿಸ್ತೇನೆ. ಆ ಸಂಸ್ಕಾರವನ್ನು ನಿಮಗೆ ನಿಮ್ಮ ತಂದೆಯವರು ನೀಡಿದ್ದಾರೆ. ಅದರ ಪರಿಣಾಮವೇ ಇಷ್ಟೆಲ್ಲ ಜನರ ಮಧ್ಯೆ ಈ ರೀತಿ ಗೌರವ ಕೀರ್ತಿ ಯಶಸ್ಸು ಲಭ್ಯವಾಗಬೇಕಾದ್ರೆ ಒಂದು ಕಡೆಗೆ ಪರಿಶ್ರಮ ಇದೆ, ಇನ್ನೊಂದು ಕಡೆಗೆ ಸಂಸ್ಕಾರ ಇದೆ. ಈ ಪರಿಶ್ರಮ ಮತ್ತು ಸಂಸ್ಕಾರ ಒಂದು ರಥದ ಎರಡು ಚಕ್ರಗಳಿದ್ದ ಹಾಗೆ, ಒಂದು ಮುಖದ ಎರಡು ಕಣ್ಣುಗಳಿದ್ದ ಹಾಗೆ. ಹೀಗಾಗಿ ಕೃಷ್ಣ ಕೂಡ ಬಹಳ ಸ್ಪಷ್ಟವಾಗಿ ಒಂದು ಕಡೆಗೆ ಹೇಳ್ತಾನೆ, ಕರ್ಮಣ್ಯ ವಾದಿಕಾಲಸ್ಥೆ ಮಾ ಫಲೇಶದ ರಾಜನ, ನಿನ್ನ ಕರ್ತವ್ಯವನ್ನು ನೀನು ಮಾಡು, ನಿನ್ನ ಶ್ರಮವನ್ನು ನೀನು ಹಾಕು, ಫಲಾಫಲಗಳ ಚಿಂತನೆ ನನಗೆ ಬಿಡುವಂತೆ, ನೀವೇನೀಗ ಕರ್ತವ್ಯವನ್ನು ಮಾಡ್ತೇನೆ, ಶ್ರದ್ಧೆಯನ್ನು ಮುಂದುವರಿಸಿ ಆ ಕೃಷ್ಣನ ಅನುಗ್ರಹ ವಿನಾಯಕನ ಅನುಗ್ರಹ ನಿಮಗಾಗಲಿ, ಭರತ ಭೂಮಿ ಹೊಗಳುವಂತಹ ಸುಪುತ್ರ ನೀವಾಗಿ ಅನ್ನುವಂಥ ಮತನ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ಅವಕಾಶವನ್ನು ಶಡೆ ಕುಟುಂಬ ಪ್ರತಿ ವರ್ಷವೂ ಕೂಡ ನಮಗೆ ಕೊಟ್ಟಿದೆ.